ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ನೀರಾವರಿಗಾಗಿ ನಾನು ಸರ್ಕಾರದ ಮೇಲೆ ಒತ್ತಡ ತರುತ್ತೇನೆ, ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಹೇಳಿಕೆ. ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜು ಹಿಂಭಾಗ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಕೃಷಿ ಮೇಳ 2020 ಉದ್ಘಾಟನೆ ಮಾಡಿ ಬಳಿಕ ಮಾತನಾಡಿದ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡ ಅವರು, ಕೃಷಿಕ ಈ ದೇಶದ ಬೆನ್ನೆಲುಬು. ಇವತ್ತು ಕೂಡ ದೇಶದಲ್ಲಿ 60% ಜನ ಕೃಷಿ ಆಧಾರದಂತೆ ತಮ್ಮ ಜೀವನ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಎರಡು ಜಿಲ್ಲೆಗಳ ರೈತರು ಹಾಗೂ ಸಂಘಟನೆಗಳು ಹಲವಾರು ವರ್ಷಗಳಿಂದ ನೀರಿಗಾಗಿ ಹೋರಾಟಗಳನ್ನು ನಡೆಸುತ್ತಿದ್ದಾರೆ. ಈ ಭಾಗದ ಜನರಿಗೆ ಸ್ಥಳೀಯ ಶಾಸಕರ ಜೊತೆ ನಾನು ಕೂಡ ಸರ್ಕಾರದ ಮೇಲೆ ಒತ್ತಡ ತರುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನಸಭಾ ಉಪಸಭಾಧ್ಯಕ್ಷರಾದ ಜೆಕೆ ಕೃಷ್ಣಾರೆಡ್ಡಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಣ್ಣ, ಬೈರಾರೆಡ್ಡಿ ಸೇರಿದಂತೆ ಹಲವಾರು ರೈತರು ಹಾಗೂ ಮುಖಂಡರು ಭಾಗವಹಿಸಿದ್ದರು. ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರವರ ವರದಿ. ನಾನು ಈ ಭಾಗಕ್ಕೆ ಯಾವಾಗಲೂ ಬರುವುದು ಯಾಕೆ ಅಂತ ಹೇಳಿದ್ರೆ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರಿನ ಭಾಗಕ್ಕೆ ಬರುವುದು ಯಾಕೆ ಅಂತ ಹೇಳಿದ್ರೆ, ಇವತ್ತು ಕೂಡ ಬ್ಯಾಂಗ್ಳೂರಿನಲ್ಲಿ ನಾವೇನಾದರೂ 3 ಹೊತ್ತು ಚೆನ್ನಾಗಿ ಆ ಊಟ ಮಾಡಲಿಕ್ಕೆ ತರಕಾರಿ ಎಲ್ಲ ಕಳಿಸ್ಕೊಡೋದಿದ್ರು ನೀವು ಸ್ವಾಮಿ, ನೀವಿಲ್ಲದ್ರೆ ಬ್ಯಾಂಗ್ಳೂರಿನ ಜನ ಯಾವ ತರಕಾರಿಯಲ್ಲಿದ್ದು ಚೆನ್ನಾಗಿ ಊಟ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಆ 2000 ಅಡಿ ಆಳದಿಂದ ತೆಗೆದಂಥ ಆ ಸ್ಪ್ರಿಂಕ್ಲರ್ನ ನೀರನ್ನು ಅಷ್ಟು ಚೆನ್ನಾಗಿ ಉಪಯೋಗ ಮಾಡಿ ನೀವು ಬೆಳೆಸ್ತೀರಾ? ಆದ ಕಾರಣ ನಿಮಗೆ ನೀರು ಕೊಡಬೇಕಾದ ನಮ್ಮ ಜವಾಬ್ದಾರಿ. ಇವತ್ತು ಕೂಡ ನಾವು ಚರ್ಚೆ ಮಾಡಿದೆವು, ನಿಮ್ಮೆಲ್ಲ ರೈತ ಬಂಧುಗಳು, ನಮ್ಮ ಶಾಸಕರು, ನಾವೆಲ್ಲ ಚರ್ಚೆ ಮಾಡಿದೆವು. ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಡ ಮಾಡಬೇಕು. 5-6 ವರ್ಷಗಳು ಕಳೆಯಿತು, ಈಗ ಯೋಜನೆ ಪ್ರಾರಂಭ ಆಗಿ ಅದು ನಿಗದಿತ ವೇಗವನ್ನು ಪಡೀತಾ ಇಲ್ಲ. ಆ ನಿಗದಿತ ವೇಗವನ್ನು ಪಡ್ಕೊಳ್ಳಿಕ್ಕೆ ನಾವು ತಕ್ಷಣ ನಮ್ಮ ಸರ್ಕಾರದ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ, ಮಂತ್ರಿಗಳ ಜೊತೆ ಮಾಡಬೇಕು. ಈ ವರ್ಷ ಬರುವ ವರ್ಷಕ್ಕಾದರೂ ಹನಿ ನೀರು ಇಲ್ಲಿಗೆ ಬರುವಂಥ ಕೆಲಸ ಆಗಬೇಕು. ಇದು ನಮ್ಮೆಲ್ಲರ ಮನಸ್ಸಿನಲ್ಲಿರುವಂಥ ಭಾವನೆ. ಇದನ್ನು ಮಾಡುವಂಥ ವೇಗ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹಿಂದಾದರೆ ನಾನು ಬೇರೊಂದು ಸರ್ಕಾರದ ಮೇಲೆ ಹೇಳ್ಬೋದಿತ್ತು. ಇವತ್ತು ನನ್ನದೇ ಸರ್ಕಾರ ಇದೆ, ಕೇಂದ್ರದಲ್ಲಿ ನನ್ನದೇ ಇದೆ, ರಾಜ್ಯದಲ್ಲಿ ನನ್ನದೇ ಇದೆ, ಉಪಸಭಾಧ್ಯಕ್ಷರು ನಿಮ್ಮವರೇ ಇದ್ದಾರೆ. ಆದ ಕಾರಣ ನಮ್ಮ ಜವಾಬ್ದಾರಿ ಇದೆ. ನಾವು ಸುಮ್ಮನೆ ನುಣುಚಿಕೊಂಡು ಚಪ್ಪಾಳೆ ತಟ್ಟಿಸಿಕೊಂಡು ಹೋಗುವಂಥ ಕೆಲಸ ಆಗಬಾರ್ದು. ಈ ಕೆಲಸ ಅತ್ಯಂತ ಪ್ರಾಮಾಣಿಕವಾಗೇ ಆಗಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತಾನೆ. ನಾನು ಮಾಧ್ಯಮದ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ನೀವು ಕೂಡ ಬರೀರಿ ಸರ್ ಹೆಡ್ಲೈನ್ಸಲ್ಲಿ, ಈ ಸರಿ ಆಗಬೇಕು ಅಂತ ಜನರ ಹಕ್ಕೊತ್ತಾಯ ಆಗಿದೆ ಅಂತ ಹೇಳುವಂಥದ್ದನ್ನು ಬರೀರಿ. ಪೇಪರ್ ಓದ್ತಾರೆ, ಟಿ ವಿಯಲ್ಲಿ ಬರ್ತದೆ. ಇದನ್ನು ನೋಡಿದರೆ ಸ್ವಲ್ಪ ರಾಜಕಾರಣಿಗಳಿಗೆ ನಿಮ್ಮ ಮೇಲೆ ಹೆದರಿಕೆ ಇರ್ತದೆ, ಪೇಪರ್ಲ್ಲಿ ಏನಾದರೂ ಬರೆದು ಬಿಡಬಾರ್ದಲ್ಲ ಅಂತ ಹೇಳಿ. ಆದ ಕಾರಣ ಈ ಕೆಲಸ ನಿಮ್ಮ ಕಡೆಯಿಂದ ಆಗಬೇಕು. ಒಂದು, ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು. ಇದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದೆ, ನಿಮಗೆ ಗೊತ್ತಿದೆ. ಕೃಷಿ ಸಿಂಚಾಯಿ ಯೋಜನೆ ಮುಖಾಂತರ, ಪರ್ ಕ್ರಾಪ್ ಮೋರ್ ಕ್ರಾಪ್ನ ಮುಖಾಂತರ, ನಾನು ಅದನ್ನೆಲ್ಲ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರ ಈಗಾಗಲೇ ತನ್ನ ಕೆಲಸಗಳನ್ನು ಹಾಕ್ಕೊಂಡಿದೆ. ನಮ್ಮ ಸರ್ಕಾರ ನಿಶ್ಚಯ ಮಾಡಿದೆ 2020-22 ರೈತನ ಆದಾಯ ದ್ವಿಗುಣ ಆಗಬೇಕು. ಆ ದ್ವಿಗುಣ ಆಗಲಿಕ್ಕೆ ಏನು ಬೇಕೋ ಈಗಾಗಲೇ ನೀವು ನೋಡಿದ್ದೀರಿ, ಹಲವಾರು ಉತ್ಪನ್ನ ಮಿಷನ್ ಉತ್ಪಾದನಾ ವೆಚ್ಚಕ್ಕಿಂತ 1.5 ಪಟ್ಟು ಹೆಚ್ಚು ಅದನ್ನು ಖರೀದಿ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ನಿಗದಿಪಡಿಸಿದ್ದನ್ನು ನೀವು ಕಂಡಿದ್ದೀರಿ. ಇದು ಮೂಲಭೂತವಾಗಿ ನಾವು ಕೊಡಬೇಕಾಗಿದೆ. ಎರಡನೇದಾಗಿ, ರೈತನಿಗೆ 1 ಕೆಜಿ ಟೊಮೆಟೋ ಬೆಳೆದ್ರೆ ಇದೆಷ್ಟು ಸಿಗ್ತದೆ ಸರ್ ನಿಮಗೆ ಅಲ್ಲಿ ಮಾರುಕಟ್ಟೆ? ನಿಮಗೆ 15-20 ರೂಪಾಯಿ, ನಮಗೆ ಕೊಡುವಾಗ 80 ರೂಪಾಯಿ. ಯಾರ ಮಧ್ಯದಲ್ಲಿ ಭಾರಿ ದೊಡ್ಡ ಜನ? ಆ ದಲ್ಲಾಳಿಗಳು, ಮಧ್ಯವರ್ತಿಗಳು. ಇದು ಇವತ್ತು ರೈತನಿಗೆ ಭಾರಿ ದೊಡ್ಡ ತೊಂದರೆಯನ್ನು ಕೊಡುವಂಥ ಒಂದು ಸಂಗತಿಗಳು. ಕನಿಷ್ಠ ಆ ಮಧ್ಯವರ್ತಿಗಳ ಹಾವಳಿಯನ್ನು ತೆಗೆಯಲಿಕ್ಕೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಈ ನ್ಯಾಯ ತಳ್ಳುವಂಥ ಯೋಜನೆಗಳ ಮುಖಾಂತರ ಈಗಾಗಲೇ ಮಾರುಕಟ್ಟೆಯಲ್ಲಿ ಸ್ಥಿರತೆಯನ್ನು ತರುವಂಥದ್ದು, ಮತ್ತು ಒಬ್ಬ ರೈತ ಎಲ್ಲಿ ಮಾರುಕಟ್ಟೆಯಲ್ಲಿ ಏನು ಧಾರಣೆ ಇದೆ ಅಂತ ತಿಳ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಪ್ರಯತ್ನಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ. ಆದರೆ ಸಾಮಾನ್ಯ ರೈತನಿಗೆ ಅದನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇರುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. APMC ಮುಖಾಂತರ ಆ ಕಾಯ್ದೆಗೆ ತಿದ್ದುಪಡಿ ತರುವುದರ ಮುಖಾಂತರ ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇದು ಎರಡನೇ ಸಂಗತಿ. ಮೂರನೇ ಸಂಗತಿ ನಿಮ್ಗೆ ಗೊತ್ತಿರ್ಬೋದು, ದಿನನಿತ್ಯ ನೀವು ಸಾಲ ಮನ್ನಾ ಮಾಡುವಂಥದ್ದು ಅಥವಾ ಯಾವುದೋ ಒಂದು ಅವನಿಗೆ ಬೇಕಾದಂಥ ಸಬ್ಸಿಡಿ ಕೊಡುವುದರಿಂದ ಆಗುವುದಿಲ್ಲ. ಆ ರೈತ ಅವನಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಆ ರೈತನಿಗೆ ಎಲ್ಲ ನೀರಾವರಿ ವ್ಯವಸ್ಥೆ ಮಾಡಿ, ರೈತ ಖುಷಿಯಿಂದ ಇರ್ತಾನೆ, ನೀವು ಕೊಡಿ ಬಿಡಿ ಎಲ್ಲವನ್ನು ನಾನು ನನ್ನಷ್ಟಕ್ಕೆ ಮಾಡಿಕೊಳ್ತೇನೆ, ನನಗೆ ನೀರಾವರಿ ವ್ಯವಸ್ಥೆ ಇದೆ ಅಂತ ಹೇಳುವಂಥದ್ದು ಸಂತೋಷ ಪಡ್ತಾನೆ. ಅವನಿಗೆ 24 ಗಂಟೆ ಕರೆಂಟ್ ಕೊಡಿ, ಆ 24 ಗಂಟೆ ಕರೆಂಟ್ ಕೊಟ್ಟರೆ ರೈತ ಹೇಳ್ತಾನೆ, ಎಸ್ ನನ್ನ ಊರಲ್ಲಿ ನೀರಿದೆ, ಕರೆಂಟ್ ಇದೆ, ನಾನು ನೀರು ಹಾಯಿಸ್ಕೊಂಡು ಮಾಡ್ತೇನೆ ಅಂತೇಳಿ.
ಅವರಿಗೆ ಬೇಕಾದಂತ ರಸಗೊಬ್ಬರಗಳು, ಸಾವಯವ ರಸಗೊಬ್ಬರಗಳನ್ನು ಕೊಡುವಂಥದ್ದು ಮಾಡಿ ಅವನು ತಗೊಂಡು ಕೃಷಿ ಮಾಡ್ತಾನೆ. ಯಾವ ರೈತ ಕೂಡ ಈ ದೇಶದಲ್ಲಿ ಯಾರಾದರೂ ಒಬ್ಬ ಸ್ವಾಭಿಮಾನಿ ವ್ಯಕ್ತಿ ಅವ ದುಡಿಯುವಂಥವ ಇರ್ತಿದ್ರೆ ಯಾವ ರಾಜಕಾರಣಿಯೂ ಇಲ್ಲ, ಯಾವ ಇಂಡಸ್ಟ್ರಿಯಲಿಸ್ಟೂ ಇಲ್ಲ, ಯಾವ ಬೇರೆ ಕಾರ್ಮಿಕನೂ ಇಲ್ಲ, ಅದು ರೈತ ಮಾತ್ರ ಅಂತ ಹೇಳಿ ನಾನು ಅತ್ಯಂತ ಪ್ರಾಮಾಣಿಕತನದಿಂದ ನಾನು ಹೇಳಬಲ್ಲೆ, ಅತ್ಯಂತ ಪ್ರಾಮಾಣಿಕತನದಿಂದ ಹೇಳಬಲ್ಲೆ. ಬೇರೆಯವರೆಲ್ಲ ಬ್ಯಾಂಕಿಂದ ಸಾಲ ತಗೊಂಡ್ರೆ ಹೇಗೆ ಅದನ್ನು ನುಂಗಿ ಹಾಕೋದು ಅಂತ ಆಲೋಚನೆ ಮಾಡ್ತಾರೆ, ಆದರೆ ಒಬ್ಬ ಸಾಮಾನ್ಯ ರೈತ ಆ ಕೋಆಪರೇಟಿವ್ ಸೊಸೈಟಿಯಿಂದ ಒಂದಷ್ಟು ಸಾಲ ತಗೊಂಡ್ರೆ ಅದನ್ನು ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ನೊಂದು ಬೇಸತ್ತು ಪಟ್ಕೊಳ್ತಾನೆ. ಆ ಸೊಸೈಟಿಯ ಯಾರೋ ಒಬ್ಬ ನೋಟಿಸ್ ಜಾರಿ ಮಾಡಲಿಕ್ಕೆ ಬಂದರೆ ಅಯ್ಯೋ ನನಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ಆಲೋಚನೆ ಮಾಡುವಂಥ ಒಂದು ಆ ಕರುಣೆ ಇರುವಂಥ ಮನಸ್ಸು ಅದು ರೈತನಲ್ಲಿ ಮಾತ್ರ ಇರೋದು. ಯಾರು ಭೂಮಿಯಲ್ಲಿ 24 ಗಂಟೆ ನನ್ನ ರಕ್ತವನ್ನು ಬೆವರನ್ನಾಗಿ ಪರಿವರ್ತನೆ ಮಾಡ್ತಾನ, ಯಾರು ಇಡೀ ದೇಶದ ಜನರಿಗೆ ಜಗತ್ತಿನ ಜನರಿಗೆ ಅನ್ನ ಕೊಡ್ತಾನ, ಅವನೇ ಸ್ವಾಭಿಮಾನಿ ವ್ಯಕ್ತಿ ಸಮಾಜದಲ್ಲಿ ಅಂತ ಹೇಳುವಂಥದ್ದು ನಾವೆಲ್ಲ ಕಂಡುಕೊಂಡಂಥ ಸತ್ಯಗಳು. ನಮ್ಮಂಥ ರಾಜಕಾರಣಿಗಳು ನಿಮ್ಮನ್ನೆಲ್ಲ ಚೆನ್ನಾಗಿ ಉಪಯೋಗ ಮಾಡಿಕೊಳ್ತೇವೆ. ಚುನಾವಣೆ ಬಂದಾಗೆಲ್ಲ ಘೋಷಣೆ ಮಾಡಿಬಿಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಮಂದ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಎದ್ಮೇಲೆ ನಮಸ್ಕಾರ ಹೊಡೆದು ಆ ಕಡೆ ಹೋದರೆ ಮತ್ತೆ 4 ವರ್ಷ ಕಳೆದೇ ಬರೋದು. ಅಷ್ಟಾಗುವುದರಿಂದ ಅವನ ಮನೆ ಮಠ ಆಸ್ತಿ ಎಷ್ಟೋ ಸಂದರ್ಭದಲ್ಲಿ ನೇಣಿಗೆ ಸಣ್ಣಾಗುವಂಥ ಸಂಗತಿಗಳು ನಿರ್ಮಾಣ ಆಗುತ್ತೆ. ಸರ್ಕಾರದ ಜವಾಬ್ದಾರಿ ಇದೆ. ರೈತನ ಕೃಷಿ ಉತ್ಪನ್ನಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯ, ನೀರು, ಅದಕ್ಕೆ ಬೇಕಾದಂಥ ವಿದ್ಯುತ್ತು ಇದನ್ನು ಒದಗಿಸುವಂಥ ನಮ್ಮ ಜವಾಬ್ದಾರಿ. ಅವರು ಕೂಡ ಹೇಳಿದ್ರು, ಮತ್ತೆ ನಮ್ಮ ಇವತ್ತು ತಾಲೂಕಿಗೆ ಇವತ್ತು HN ವ್ಯಾಲಿ ಮತ್ತು KC ವ್ಯಾಲಿ, ಇವತ್ತು KC ವ್ಯಾಲಿ ಮೊದಲನೇ ಹಂತದಲ್ಲಿ ಬಂದಾಗ ನಮಗೆ ನಿಮ್ಗೆ 5 ಕೆರೆಗಳು ಕೊಡ್ತೇವೆ, ಉಳಿದಿದ್ದ ಆ ಕಡೆಯಿಂದ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಕೂಡ ಎಲ್ಲೊಂದ್ ಕಡೆ ರಾಜಕಾರಣದಿಂದ ಅದು ನಮಗೆ ತೊಂದರೆ ಆಗಿದೆ. ಆದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು 35 ಕೆರೆಗಳನ್ನ ನಮಗೆ ಅನ್ಯಾಯ ಆಗಿದೆ, ಇದನ್ನ ಸೇರಿಸಬೇಕು ಅಂತ ಹೇಳಿದಾಗ ತಕ್ಷಣ ಅವರು ಪತ್ರದಲ್ಲಿ ಒಂದು ನೋಟ್ ಮಾಡಿ ಇದನ್ನ ಸೇರಿಸ್ಕೊಳ್ಳಿ ಅಂತ ಹೇಳಿ ಮಾಡಿದ್ದಾರೆ. ಅದು ಖಂಡಿತ ಆಗುತ್ತೆ. ಈಗ ಮಾನ್ಯ ಮಂತ್ರಿಗಳ ಜೊತೆಯಲ್ಲಿ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, ಅವರ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ನಾನು ಕೂಡ ವಿಧಾನಸೌಧಕ್ಕೆ ಬರ್ತೇನೆ, ಸಣ್ಣ ನೀರಾವರಿ ಇಲಾಖೆಯ ಮಂತ್ರಿಗಳನ್ನ ಕರೆಸಿ ಒಂದು ಸಭೆ ಮಾಡಿ ಬಹಳ ಸ್ಪೀಡ್ ಅಪ್ ಮಾಡಿ ನಿಮ್ಮ ತಾಲೂಕಿಗೆ ಏನು ಇವತ್ತು ವಂಚನೆ ಆಗಿದೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ತೇನೆ ನಿಮ್ಮ ಜೊತೆಯಲ್ಲಿ ಅನ್ನುವಂತ ಒಂದು ಭರವಸೆಯನ್ನ ಮಾನ್ಯ ಮಂತ್ರಿಗಳು ನನಗೆ ಕೊಟ್ಟಿದ್ದಾರೆ. ಖಂಡಿತ ಅದು ಆಗುತ್ತೆ ಅನ್ನುವಂತ ಮಾತನ್ನ ಆ ಒಂದು ವಿಶ್ವಾಸದಿಂದ ಇವತ್ತು ಹೇಳ್ತಾ ಈ ಒಂದು ನಮ್ಮ ತಾಲೂಕಿನಲ್ಲಿ ನಡೀತಾ ಇರತಕ್ಕಂತ ಒಂದು ಜಿಲ್ಲಾ ಮಟ್ಟದ ಒಂದು ಕೃಷಿ ಮೇಳವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.